ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಟ್ರಾವೆಲ್ ಆಗಿ ಮಾಡ್ತಾಯಿದ್ದೀನಿ. ಇವತ್ತು ಸಂಡೇ, ನಾವು ಎಲ್ಲ ಹೊರಗಡೆ ಹೋಗ್ತಾಯಿದ್ದೀವಿ. ಸೊ ಎಲ್ಲಿ ಹೋಗ್ತಾಯಿದ್ದೀವಿ ಏನು ಅಂತ ನಾನು ಮುಂದೆ ನಿಮಗೆ ತೋರಿಸ್ತೀನಿ. ಹಾಗೆಯೇ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಮರೀದಲ್ಲೇ ಕ್ಲಿಕ್ ಮಾಡಿ, ಇದರಿಂದ ನನ್ನ ಹೊಸ ಹೊಸ ವೀಡಿಯೋಗಳ ನೋಟಿಫಿಕೇಷನ್ ಬರುತ್ತೆ. ಹಾಗೆ ಲೈಕ್ ಮಾಡಿ, ಹೆಚ್ಚು ಜನಕ್ಕೆ ಶೇರ್ ಮಾಡಿ, ಕಮೆಂಟಲ್ಲಿ ಈ ವಿಡಿಯೋ ಯಾವ ರೀತಿ ಇತ್ತು ಅಂತ ತಿಳಿಸಿ. ಸೊ ಇವತ್ತು ನಾನು ನನ್ನ ವಿಡಿಯೋಲ್ಲಿ ತೋರಿಸ್ತಾ ಇರೋದು ಶಾಂತಿಗ್ರಾಮ. ಇಲ್ಲಿ ನರಸಿಂಹಸ್ವಾಮಿ ದೇವಸ್ಥಾನ ಇದೆ. ಸೊ ಈ ದೇವಸ್ಥಾನ ಯಾವ ರೀತಿ ಇದೆ ಅಂತ ತೋರಿಸ್ತೀನಿ. ಸೊ ಒಳಗಡೆ ಹೋಗೋಣ, ಬನ್ನಿ ಇವಾಗ. ಸೊ ಇದು ಮೇನ್ ಡೋರು. ನಾವು ಕಾರ್ತಿಕ ಮಾಸದಲ್ಲಿ ಪ್ರತಿ ವರ್ಷನೂ ನರಸಿಂಹಸ್ವಾಮಿಗೆ ಹೋಗ್ಬಿಟ್ಟು ನಾವು ದೀಪ ಹಚ್ಬಿಟ್ಟು ಬರ್ತೀವಿ. ಸೊ ನಾವು ಈ ಸಲ ಫಸ್ಟ್ ಟೈಮು ಶಾಂತಿಗ್ರಾಮಕ್ಕೆ ಬಂದಿದ್ದೀವಿ. ನಾವು ಯಾವಾಗಲೂ ಮುದಿಗೆರೆಗೆ ಹೋಗ್ತಾ ಇದ್ವಿ, ಈ ಸಲ ನಾವು ಶಾಂತಿಗ್ರಾಮಕ್ಕೆ ಬಂದಿದ್ದೀವಿ. ನಾವು ಇಲ್ಲಿ ಬಂದಾಗ 5 ಗಂಟೆ ಆಗಿತ್ತು. ಸೊ ಇವಾಗ ದೇವಸ್ಥಾನ ಯಾವ ರೀತಿ ಇದೆ ಅಂತ ನಾನು ಫುಲ್ ತೋರಿಸ್ತೀನಿ ನಿಮಗೆ. ಸೊ ಬನ್ನಿ ನೋಡೋಣ. ಈ ಶಾಂತಿಗ್ರಾಮ ಹಾಸನ್ಗೆ ಕೇವಲ 13 ಕಿಲೋಮೀಟ್ರ್ ಇದೆ. ನಮಗಂತೂ ತುಂಬಾ ಹತ್ತಿರ ಅಂತಲೇ ಹೇಳ್ಬೋದು. ಹಾಗೆಯೇ ನೀವು ಬೆಂಗಳೂರಿಂದ ಏನಾದರೂ ಹಾಸನ್ಗೆ ಏನಾದ್ರು ಹೋಗೋದಿದ್ದರೆ ಆನ್ ದ ವೇ ನಿಮಗೆ ಈ ದೇವಸ್ಥಾನ ಸಿಗುತ್ತೆ, ನೀವು ಬಂದು ದರ್ಶನ ಮಾಡ್ಬೋದು. ಈ ಹಾಗೆಯೇ ಈ ದೇವಸ್ಥಾನ ಏನಕ್ಕೆ ಪ್ರಸಿದ್ಧಿ ಹೊಂದಿದೆ ಅಂತ ಕೂಡ ನಾನು ಇವಾಗ ಹೇಳ್ತೀನಿ. ಈ ದೇವಸ್ಥಾನದಲ್ಲಿ ಯೋಗ ನರಸಿಂಹಸ್ವಾಮಿ ಇದೆ, ಯೋಗ ಮುದ್ರೆಯಲ್ಲಿ ಇರುವಂತಹ ಯೋಗ ನರಸಿಂಹಸ್ವಾಮಿ. ಹಾಗೆಯೇ ತುಂಬ ಚಿಕ್ಕದಾಗಿದೆ, ನೋಡೋಕ್ಕೆ ತುಂಬ ಸುಂದರವಾಗಿರುವಂತಹ ಮೂರ್ತಿ ಅಂತಲೇ ಹೇಳ್ಬೋದು. ಹಾಗೆಯೇ ಇಲ್ಲಿ ಒಂದು ಅದ್ಭುತವಾದ ಶಕ್ತಿಯನ್ನು ಹೊಂದಿರುವಂಥ ಯೋಗ ನರಸಿಂಹಸ್ವಾಮಿ. ಇಲ್ಲಿ 48 ದಿನ 48 ಪ್ರದಕ್ಷಿಣೆನ ಯಾರು ಶ್ರದ್ಧಾಭಕ್ತಿಯಿಂದ ಹಾಕ್ತಾರೆ ಅವರ ಒಂದು ಸಂಕಲ್ಪದಂತೆ ಅವರ ಕೆಲಸಗಳು ಎಲ್ಲ ಆಗುತ್ತೆ. ಹಾಗೆಯೇ ಮಂಗಳವಾರ ಬಂದು ಇಲ್ಲಿ ಫಸ್ಟು ನಾವು 48 ದಿನದ ಒಂದು ವ್ರತ ಏನು ಮಾಡ್ತೀವಿ ಅಥವಾ ಪ್ರದಕ್ಷಿಣೆ ಏನು ಹಾಕ್ತೀವಿ ನಾವು ಅದನ್ನು ಫಸ್ಟು ಮಂಗಳವಾರ ಬಂದು ಇಲ್ಲಿ ನಾವು ಸಂಕಲ್ಪ ಮಾಡಿಕೊಂಡು ಪ್ರದಕ್ಷಿಣೆ ಹಾಕಬೇಕಾಗುತ್ತೆ. ಹಾಗೆಯೇ ನಮಗೆ ತುಂಬ ದೂರ ಇಲ್ಲಿ ಬರೋಕ್ಕಾಗಲ್ಲ ಅನ್ನೋರು ಫಸ್ಟು ಮಂಗಳವಾರ ಬಂದು ಇಲ್ಲಿ ಪ್ರದಕ್ಷಿಣೆ ಹಾಕಿ ಇಲ್ಲಿ ನರಸಿಂಹಸ್ವಾಮಿ ಫೋಟೋ ತೊಗೊಂಡೋಗಿ ಮನೆಯಲ್ಲೇ ಇಟ್ಟು ನೀವು ಮಡಿ ಇರುವಂತಹ ಜಾಗದಲ್ಲಿ ಅದನ್ನು ಪೂಜೆ ಮಾಡಿ ಅದು ಅಲ್ಲೇ ನೀವು ಪ್ರದಕ್ಷಿಣೆನ ಹಾಕ್ಬೋದು. ಕೊನೆ ದಿನ ಬಂದು ಇಲ್ಲಿ ಪೂಜೆ ಮಾಡಿಸ್ಕೊಂಡು ಕೂಡ ಹೋಗ್ಬೋದು. ಸೊ ಇದರ ಹೆಚ್ಚಿನ ಮಾಹಿತಿನ ಈ ವಿಡಿಯೋಲ್ಲೇ ಮುಂದೆ ಅರ್ಚಕರು ಹೇಳ್ತಾರೆ. ಸೊ ನಾವು ಇಲ್ಲಿ ಬಂದ ಸಂಜೆ ಆಗಿತ್ತು, ಸೊ ಹಾಗಾಗಿ ವಿಡಿಯೋ ಅಷ್ಟು ಕ್ಲಾರಿಟಿ ಇಲ್ಲ. ನೋಡೋಣ ಮತ್ತೆ ಯಾವಾಗಾದ್ರು ಬಂದಾಗ ನಿಮಗೆ ಫುಲ್ಲು ಇನ್ನೊಂದು ಸಲ ವಿಡಿಯೋ ಕ್ಲಿಪ್ನ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಹಾಗೆಯೇ ಕಾರ್ತಿಕ ಮಾಸ ಆಗಿರೋದ್ರಿಂದ ದೇವಸ್ಥಾನದ ಮುಂಭಾಗದಲ್ಲಿ ದೀಪ ಹಚ್ಚಕ್ಕೆ ಅಂತ ವ್ಯವಸ್ಥೆ ಕೂಡ ಮಾಡಿದರು. ಮತ್ತು ಇವಾಗ ಒಳಗಡೆ ಹೋಗ್ತಾ ನಿಮಗೆ ಮೇಲ್ಗಡೆ ನವನಾರಸಿಂಹಗಳ ಕೆತ್ತನೆಯನ್ನು ನೋಡ್ಬೋದು. ಈ ನವನಾರಸಿಂಹ ಏನಪ್ಪ ಅಂದರೆ ಯಾರು ನವನಾರಸಿಂಹ ಸ್ವಾಮಿಯ ದರ್ಶನ ಮಾಡೋಕ್ಕಾಗಲ್ಲ ಅವರು ಈ ಶಾಂತಿಗ್ರಾಮಕ್ಕೆ ಬಂದು ಇಲ್ಲಿ ದರ್ಶನ ಮಾಡಿದ್ರು ಅಷ್ಟೇ ಶ್ರೇಷ್ಠ ಫಲ ಸಿಗುತ್ತೆ ಅನ್ನುವ ಒಂದು ನಂಬಿಕೆ ಇದೆ. ಆವಾಗಿನ ಕಾಲದಲ್ಲಿ ಇಷ್ಟು ಚೆನ್ನಾಗಿ ಈ ನವನಾರಸಿಂಹಗಳನ್ನು ಇಲ್ಲಿ ಕೆತ್ತಿದ್ದಾರೆ ನೋಡಿ. ಹಾಗೆ ಇಲ್ಲಿ ಫುಲ್ ಡೀಟೇಲಾಗಿ ಬರೆದಿದ್ದಾರೆ ಯಾವ್ಯಾವ ಕಡೆ ಯಾವ ನರಸಿಂಹ ಇದೆ ಅಂತ ಕೂಡ ಬರೆದಿದ್ದಾರೆ. ಶ್ರೀ ಉಗ್ರ ನರಸಿಂಹ ಆಗಿರ್ಬೋದು, ಜ್ವಾಲಾ ನರಸಿಂಹಸ್ವಾಮಿ ಆಗಿರ್ಬೋದು. ಸೊ ಇದೆಲ್ಲ ಡೀಟೇಲಾಗಿ ಇಲ್ಲಿ ಬರೆದಿದ್ದಾರೆ. ಹಾಗೆಯೇ ನಾನು ಅಹೋಬಿಲಮ್ಗೆ ಒಂದ್ಸಲ ಹೋಗಿದ್ದೆ, ಅಲ್ಲಿ ನಾನು 5 ನರಸಿಂಹಸ್ವಾಮಿ ದೇವರನ್ನ ದರ್ಶನ ಮಾಡಿದ್ದೀನಿ. ಹಾಗೆ ಇನ್ನೂ 4 ನರಸಿಂಹಸ್ವಾಮಿಗಳನ್ನ ದರ್ಶನ ಮಾಡೋಕ್ಕಾಗಲಿಲ್ಲ, ಯಾಕೆಂದರೆ ಅಲ್ಲಿ ನಮ್ಮ ಓನ್ ವೆಹಿಕಲಲ್ಲಿ ಹೋಗೋಕ್ಕಾಗಲ್ಲ. ಸೊ ಅಲ್ಲಿ ಯಾರಾದರೂ ಗೈಡ್ಗಳಿದ್ದರೆ ಅವರು ಕರ್ಕೊಂಡು ಹೋಗ್ತಾರಷ್ಟೇ. ಸೊ ಹಾಗಾಗಿ ನಮಗೆ ಇನ್ನೂ 4 ನರಸಿಂಹಸ್ವಾಮಿಗಳ ದರ್ಶನ ಆಗಿಲ್ಲ. ಸೊ ನೀವು ಏನಾದರೂ ಈ ಕಡೆ ಬಂದಾಗ ಶಾಂತಿಗ್ರಾಮಕ್ಕೆ ಖಂಡಿತ ಭೇಟಿ ನೀಡಿ, ತುಂಬಾ ಚೆನ್ನಾಗಿದೆ ಈ ದೇವಸ್ಥಾನ. ನೀವು ಬೆಳಗ್ಗೆ ಟೈಮ್ ಬಂದರೆ ತುಂಬ ಚೆನ್ನಾಗಿ ಈ ನರಸಿಂಹ ಸ್ವಾಮಿಗಳ ದರ್ಶನ ಮಾಡ್ಬೋದು.
ಹಾಗೆಯೇ ಹೇಳಬೇಕು ಅಂದರೆ 2005 ನಾನು ನರಸಿಂಹಸ್ವಾಮಿ ಪೂಜೆ ಮಾಡ್ಕೊಂಡು ಬರ್ತಾ ಇದ್ದೀನಿ. ನನಗೆ ತುಂಬ ಒಳ್ಳೆಯದಾಗಿದೆ ಅಂತಲೇ ಹೇಳ್ಬೋದು. ಹಾಗೆಯೇ ಫಸ್ಟ್ ನಾನು ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಹೋಗಿದ್ದು ಅಂದರೆ ಮುದಿಗೆರೆಯಲ್ಲಿರುವಂತಹ ಯೋಗ ನರಸಿಂಹಸ್ವಾಮಿ ದೇವಸ್ಥಾನದ ದರ್ಶನ ಮಾಡಿದ್ದು. ಸೊ ಆವಾಗಿಂದ ನಾನು ಪೂಜೆ ಮಾಡ್ಕೊಂಡು ಬರ್ತಾ ಇದ್ದೀನಿ. ಈ ದೇವಸ್ಥಾನದ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿನ ಈ ದೇವಸ್ಥಾನದ ಅರ್ಚಕರಾದ ರಾಮ್ಪ್ರಸಾದ್ ಅವರು ನಮ್ಮ ಚಾನಲ್ಗೆ ಅಂತ ಕೆಲವೊಂದು ಮಾಹಿತಿಗಳನ್ನು ಹೇಳಿದ್ದಾರೆ. ಸೊ ಬನ್ನಿ ನೋಡೋಣ. ಇದು ಲಕ್ಷ್ಮೀ ವರದ ಯೋಗ ಭೋಗ ನರಸಿಂಹ ಅಂತ ಹೇಳಿ ಶ್ರೀಲಕ್ಷ್ಮಿ ಅಂತ ಹೇಳಿದರೆ ತೊಡೆ ಪಕ್ಕದ ಬಲರಿಗೆ ಶ್ರೀದೇವಿ ಭೂದೇವಿ ನಿಂತಿದ್ದಾರೆ, ಅದಕ್ಕೋಸ್ಕರ ಶ್ರೀಲಕ್ಷ್ಮಿ ಅಂತ ಹೇಳೋದು. ಇಲ್ಲಿ ವರದ ಅಂತ ಹೇಳಿದರೆ ನರಸಿಂಹರಿಗೆ ಬಲಗೈಲಿ ಶಂಖ. ನೀವು ಯಾವುದೇ ನರಸಿಂಹಸ್ವಾಮಿ ದೇವಸ್ಥಾನಕ್ಕೋದ್ರೂ ಬಲಗೈಲಿ ಚಕ್ರ ಇರುತ್ತೆ ಸಂಹಾರ ಮಾಡುವಂಥದ್ದು. ಇಲ್ಲಿ ಮಾತ್ರ ವರವನ್ನು ಕೊಡ್ತಕ್ಕಂಥ ಅಂದರೆ ಏನೇ ಸಮಸ್ಯೆ ಇದ್ದವರು ಮನಸ್ಸಲ್ಲಿ ಹರಕೆ ಮಾಡಿಕೊಂಡು ಗಡ್ಗಂಬ ಸೇರಿಸಿ ಪ್ರಕಾಶ ಸುತ್ತ 48 ಪ್ರದಕ್ಷಿಣೆ ಅಂತ ಹೇಳಿದರೆ ಮಂಡಲ್ ಪ್ರದಕ್ಷಿಣೆ ಮಾಡಿದರೆ ವಿತಿನ್ 5 or 6 months ಅಥವಾ ಒಂದಷ್ಟು ವರೆಗೆ ಏನೇ ಸಮಸ್ಯೆ ಇದ್ದರೂ ಬಗೆಹರಿಯುತ್ತೆ. ಹರಕೆ ಮಾಡ್ಕೊಂಡವರು ಹೊಟ್ಟೆಗೆ ಕಾಫಿ ತಿನ್ನಿ ಏನೋ ತಿನ್ಕೊಂಬರ್ಬಾರ್ದು, ಉಪವಾಸದಲ್ಲಿ ಬರಬೇಕು. ನರಸಿಂಹರಿಗೆ ತುಂಬ ಶ್ರೇಷ್ಠವಾದ ಮಂಗಳವಾರ, ಎಲ್ಲ ದಿನದ ಚೆನ್ನಾಗಿದೆ. ನರಸಿಂಹ ತುಂಬ ವಾರ ಶ್ರೇಷ್ಠವಾದ ಮಂಗಳವಾರ. ಅಪ್ಪ ಅದಂದರೆ ಏನೇ ಸಮಸ್ಯೆ ಇದು ಅಂದರೆ ಹರಕೆ ಮಾಡ್ಕೊಂಡವರೇ ಈಗ ಬಂದು ಅಭಿಷೇಕ ಮಾಡಿಸ್ಕೊಂಡು ಹೋಗ್ತಾರೆ. ಆ ವರವನ್ನು ಕೊಟ್ಟಕ್ಕಂಥ ಒಂದು ಅಭಯಸ್ಥ ಬಲಗೈಲಿ ಶಂಕರ, ಅದಕ್ಕೋಸ್ಕರ ವರದ. ಯೋಗ ಮುದ್ರೆಯಲ್ಲಿ ಕೂತಿದ್ದಾರೆ. ಯೋಗ ಭೋಗ ಅಂತ ಹೇಳಿದರೆ ತಿಂಗಳಲ್ಲಿ 20-25 ಅಭಿಷೇಕ ಆಗುತ್ತೆ, ಅಂದರೆ ಹರಕೆ ಹಿಡಿಯದವರು ಈಗ ಬಂದು ಅಭಿಷೇಕ ಮಾಡಿಸ್ತಾರೆ. ಅಭಿಷೇಕ ಮಾಡಿಸಿ ಏನೋ ಪ್ರಸಾದ ಮಾಡಿಸ್ತಾರೆ. ಅವ್ರಿಗೇನಾಗುತ್ತೆ ಬಿಸಿಬೇಳೆಬಾತ್ ಅಥವಾ ಸಕ್ಕರೆ ಬಂಗ್ಲೋ ದುದ್ದಿಯೋದು ಅಂದರೆ ಮೊಸರನ್ನು ಪುಳಿಯೋಗನ ಊಟದ ವ್ಯವಸ್ಥೆನೋ ಈ ಥರ ಡಿಲಿಷಿಯಸ್ ಫುಡ್. ನಸಂಬ 25 ಅಭಿಷೇಕ, 25 ಡಿಲಿಷಿಯಸ್ ಫುಡ್ ಇರುತ್ತೆ. ಅದಕ್ಕೋಸ್ಕರ ಭೋಗ ನರಸಿಂಹ ಅಂತೇಳಿ ಹರಕೆ ಮಾಡ್ಕೊಂಡು ಹೊಟ್ಟೆಗೆ ಕಾಫಿ ತಿಂಡಿ ಏನು ತಿನ್ಕೊಂಬರ್ಬಾರ್ದು, ಉಪವಾಸದಲ್ಲಿ ಬರಬೇಕು. ನರಸಿಂಹರಿಗೆ ತುಂಬ ಶ್ರೇಷ್ಠವಾರ ಮಂಗಳವಾರ, ಎಲ್ಲ ದಿನದಲ್ಲೂ ಚೆನ್ನಾಗಿದೆ. ನರಸಿಂಹವಾರ ಬಂದು ಮಂಗಳವಾರ, ಮತ್ತು ನೀವು ಬರ್ತಕ್ಕಂಥ ಟ್ಯಾಕ್ಸಿ ಮಾಡ್ಕೊಂಬರೋದು, ಬಸ್ಸಲ್ಲಿ ಬರೋದು, ಈ ಥರ ಆದರೆ ಮೈಲಿಗೆ ಆಗುತ್ತೆ. ಪಕ್ಕದಲ್ಲಿ ಕೆರೆ ಇದೆ, ಮಿಂದು ಬರಬೇಕು. ಇಲ್ಲ ನಮ್ಗೆ ಇಲ್ಲೇನೂ ವ್ಯವಸ್ಥೆ ಇಲ್ಲ ಅಂತೇಳಿ ಒಂದಿನ ಮುಂಚಿತವಾಗಿ ಫೋನ್ ಮಾಡಿದರೆ ಶುದ್ಧೋದಕ ಅಂತ ಹೇಳಿದರೆ ತಿಂಗಳಲ್ಲಿ ಕಮ್ಮಿ ಅಂದರೂ 25 ಅಭಿಷೇಕ ನಡೆಯುತ್ತೆ. ಅಂದರೆ ಹರಕೆ ಹಿಡಿಯೋದವರೇ ಇಲ್ಲಿ ಬಂದು ಅಭಿಷೇಕ ಮಾಡಿಸ್ತಾರೆ. ನಾವೇನು ಪಂಚಾಮೃತ ಅಭಿಷೇಕ ಪದಾರ್ಥ ಇಟ್ಕೊಂಡಿರ್ತೀವಿ ಅದನ್ನು ಫಸ್ಟು ಶುದ್ಧಿ ಮಾಡ್ಕೊಳ್ತೀವಿ, ಪುಣ್ಯ ಅಂತ ಹೇಳ್ತೀವಿ. ಉದಾಹರಣೆ ಹಾಲು ಮೊಸರೆಲ್ಲ 2-3 ಗಂಟೆ ಪ್ಯಾಕ್ ಮಾಡಿಬಿಟ್ಟಿರ್ತಾರೆ, ಸ್ನಾನ ಆಗಿರೋಲ್ಲ, ಶುದ್ಧಿಯಾಗಿರುತ್ತೆ. ಅದಕ್ಕೋಸ್ಕರ ಅದನ್ನು ಶುದ್ಧಿ ಮಾಡ್ಕೊಂಡು ದೇವರಿಗೆ ಹಾಕ್ತೀವಿ, ಅದಕ್ಕೆ ಪುಣ್ಯ ಅಂತ ಹೇಳ್ತೀವಿ. ನಮ್ಗೆ ಇದೇನು ವ್ಯವಸ್ಥೆ ಇಲ್ಲ ಅಂತೇಳಿ ಒಂದಿನ ಮುಂಚಿತವಾಗಿ ಫೋನ್ ಮಾಡಿದೆ. ಆ ಕಳಿಸ್ತೈತೆ ಶುದ್ಧೋದಕನ ಸಪ್ರೇಟಾಗಿ ತೆಗೆದಿರ್ತೀವಿ, ನಿಮ್ಮ ಮನೆಯಲ್ಲೇ ಸ್ನಾನ ಮಾಡ್ಕೊಂಡ್ಬರಬೇಕು, ಉಪವಾಸದಲ್ಲಿ ಬರಬೇಕು. ಇಲ್ಲಿ ಬಂದ ಶುದ್ಧೋದಕನ ಪ್ರೋಕ್ಷಣೆ ಮಾಡಿಸ್ಕೊಂಡು ಗಡ್ಗಂಬ ಸೇರಿಸಿ ಪ್ರಕಾಶ ಸುತ್ತ 48 ಪ್ರದಕ್ಷಿಣೆ ಮಾಡ್ಕೊಂಡು ಹೋಗೋದು. ನಿಮ್ಮ ಹರಕೆ ಈಡೇ ಮೇಲೆ ಬಂದು ಇಲ್ಲಿ ಅಭಿಷೇಕ ಮಾಡಿಸೋದು. ಆ ವರವನ್ನು ಕೊಡ್ತಕ್ಕಂಥ ಒಂದು ಅಭಯಸ್ಥ, ಅದಕ್ಕೋಸ್ಕರ ಬರದ ಅಂತ ಹೇಳೋದು. ಇದು ಹೆಚ್ಚು ಕಮ್ಮಿ 800-900 ದೇವಸ್ಥಾನ. ಇದು ಹೊಯ್ಸಳ ಕಾಲದ್ದು, ಇದು ಶಾಂತಲೇ ರಿನಿವೇಟ್ ಮಾಡಿ ಆ ಟೆಂಪಲ್ಲು, ಅದಕ್ಕೋಸ್ಕರ ಶಾಂತಿಗ್ರಹ ಅಂತ ಬಂದಿರೋದು. ಮತ್ತು ಹಾಸನ ಜಿಲ್ಲೆಯಲ್ಲಿ ಇಷ್ಟು ಚಿಕ್ಕ ಮೂರ್ತಿ ಇರೋದು ಪ್ಲಸ್ ಬಲಗೈ ಶಂಕರದ ವಿಶೇಷ. ಮತ್ತು ಈ ಬಾಗಿಲು ಮುಂದಗಡೆ ಸೀಲಿಂಗಲ್ಲಿ ಮೇಲ್ಚಾವಣಿಲಿ ನವನರಸಿಂಹರು ಕೆತ್ತನೆ ಮಾಡಿದ್ದಾರೆ. ಅದು ಕಡಪ ಜಿಲ್ಲೆ ಅಹೋಬಲದಲ್ಲಿದೆ. ಅಹೋಬಲಕ್ಕೆ ಯಾರ್ಯಾರು ಹೋಗೋಕ್ಕಾಗಲ್ವೋ ಇಲ್ಲೇ ಬಂದು ನರಸಿಂಹನ ಆ 9 ಇಲ್ಲೇ ಬಂದು ದರ್ಶನ ಮಾಡ್ಕೊಂಡು ಹೋಗ್ತಾರೆ. ಇದು 800-900 ದೇವಸ್ಥಾನ. ಇದು ಹೊಯ್ಸಳ ಕಾಲದ್ದು, ಶಾಂತಲೇ ರಿನಿವೇಟ್ ಮಾಡಿ ಆ ಟೆಂಪಲ್ಲು, ಅದಕ್ಕೋಸ್ಕರ ಶಾಂತಿ ಗ್ರಾಮ ಅಂತ ಬಂದಿರೋದು. ಮತ್ತು ಹೊಯ್ಸಳ ಮಂದೇವರೇ ನರಸಿಂಹರು, ಅದಕ್ಕೋಸ್ಕರ ಹಾಸನ ಜಿಲ್ಲೆ ನರಸಿಂಹರು ಜಾಸ್ತಿ ಇದ್ದಾರೆ. ಆ ಕಡೆ ಹೋದರೆ ಗೊರೂರು ಅರ್ಕಲ್ಗಳು, ಈ ಕಡೆ ಬಂದರೆ ಹೊಳೆ ನರಸಿಂಹರ, ಈ ಕಡೆ ಬಂದರೆ ಬೆಳವಾಡಿ ಜಾವಗಲ್ಲು, ಈ ಕಡೆ ಬಂದೆ ನುಗ್ಗೇಹಳ್ಳಿ, ಈ ಕಡೆ ಬಂದೆ ದುದ್ದದತ್ತ ಬಂದೆ ಅಟ್ಟಾವರ ಮುದಿಗೆರೆ ಅಂತ ಹೇಳಿ ಹಾಸನ ಜಿಲ್ಲೆಯಲ್ಲಿ ಇಷ್ಟು ಚಿಕ್ಕ ಮೂರ್ತಿ ಇರೋದು ಪ್ಲಸ್ ಬಲಗೈ ಶಂಕರದ ವಿಶೇಷ. ಈಗ ದೇವಸ್ಥಾನದ ಒಳಗಡೆ ಹೋಗಿ ನಿಮಗೆ ಹೇಗಿದೆ ಅಂತ ತೋರಿಸ್ತೀನಿ, ಬನ್ನಿ. ಮತ್ತು ನನ್ನ ಚಾನಲಲ್ಲಿ ಮುದಿಗೆರೆ ನರಸಿಂಹಸ್ವಾಮಿಯ ಒಂದು ವಿಡಿಯೋ ಇದೆ, ಹಾಗೆಯೇ ಜಾವಗಲ್ ನರಸಿಂಹಸ್ವಾಮಿದು, ಗೊರೂರು ನರಸಿಂಹಸ್ವಾಮಿದು ಕೂಡ ವಿಡಿಯೋಗಳು ನಾನು ಮಾಡಿದ್ದೀನಿ. ನೀವಿನ್ನೂ ಅದನ್ನು ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀನಿ, ಅಥವಾ ಎಂಡ್ ಸ್ಕ್ರೀನಲ್ಲಾರೂ ಇರುತ್ತೆ. ಸೊ ನೀವು ಅದನ್ನು ಕೂಡ ಚೆಕ್ ಮಾಡ್ಬೋದು. ಹಾಗೆಯೇ ಈ ಶಾಂತಿ ಗ್ರಾಮದಲ್ಲಿ ಇನ್ನೂ ಒಂದು ದೇವಸ್ಥಾನ ಇದೆ. ಆ ದೇವಸ್ಥಾನನ ನಾನು ಇನ್ನೂ ಒಂದು ಸಲ ನಿಮಗೆ ತೋರಿಸ್ತೀನಿ. ಲೇಟ್ ಆಗಿಬಿಟ್ಟಿತ್ತು, ಸೊ ದೇವಸ್ಥಾನ ಕ್ಲೋಸ್ ಆಗಿತ್ತು. ಹಾಗೆ ಇನ್ನೂ ಒಂದು ಹೊಸ ದೇವಸ್ಥಾನ ಕೂಡ ಆಗಿದೆ ಇಲ್ಲಿ, ವೀರಭದ್ರ ಸ್ವಾಮಿ ದೇವಸ್ಥಾನ. ಆ ದೇವಸ್ಥಾನದ ಒಂದು ವಿಡಿಯೋನ ಕೂಡ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಹಾಕ್ತೀನಿ, ಸೊ ಅದನ್ನು ಕೂಡ ನೋಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ದೇವಸ್ಥಾನದ ಬಗ್ಗೆ ನಿಮಗೆ ಏನಾದರೂ ಇನ್ಫಾರ್ಮೇಷನ್ ಬೇಕು ಅಂದರೆ ಖಂಡಿತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕೇಳಿ, ನಾನು ನಿಮಗೇನಾದರೂ ಮಾಹಿತಿ ಬೇಕು ಅಂದರೆ ನಾನು ಖಂಡಿತ ಹೇಳ್ತೀನಿ. ಹಾಗೆಯೇ ನರಸಿಂಹಸ್ವಾಮಿಯ ಒಂದು ಅಲಂಕಾರನ ನಿಮಗೋಸ್ಕರ ವಿಡಿಯೋ ಮಾಡಿದ್ದೀನಿ, ಸೊ ನೋಡಿ. ಇಲ್ಲಿ ಅಲಂಕಾರ ಅಂತೂ ತುಂಬಾ ಚೆನ್ನಾಗಿ ಮಾಡ್ತಾರೆ. ಹಾಗೆಯೇ ಕಲ್ಯಾಣೋತ್ಸವ ಆಗಿರ್ಬೋದು, ಅಭಿಷೇಕ ಆಗಿರ್ಬೋದು, ನೀವು ಮುಂಚೆನೇ ಬಂದು ಇಲ್ಲಿ ಹೇಳಿದ್ರೆ ಅವರು ಅರ್ಚಕರು ಮಾಡಿಕೊಡ್ತಾರೆ. ಈ ನರಸಿಂಹಸ್ವಾಮಿಯ ಅಲಂಕಾರ ಹೇಗಿದೆ, ನಿಮಗಿಷ್ಟ ಆಗಿದ್ರೆ
ವಿಡಿಯೋಗೊಂದು ಲೈಕ್ ಮಾಡಿ. ಈಗ ನಾವು ದೀಪ ಹಚ್ಚೋಣ ಅಂತ ಹೊರಗಡೆ ಬಂದಿದ್ದೀವಿ. ಸೊ ಇಲ್ಲಿ ನಮ್ಮಮ್ಮ ಹಾಗೆ ಭರತ್ ಅವರು ನಮ್ಮಣ್ಣ ದೀಪ ಹಚ್ಚುತ್ತಾ ಇದ್ದಾರೆ. ಸೊ ನಾನು ವಿಡಿಯೋ ಮಾಡ್ತಾ ಇದ್ದೆ. ಹಾಗೆ ಇವತ್ತಿನ ವಿಡಿಯೋ ಯಾವ ರೀತಿ ಇತ್ತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮತ್ತೆ ಸಿಗ್ತೀನಿ ಮುಂದಿನ ಒಂದು ಒಳ್ಳೆಯ ವಿಡಿಯೋ ಜೊತೆ. ಅಲ್ಲಿ ತನಕ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.